ಹಾಯ್ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ಇಂಗ್ಲೀಷ್ ಕ್ವಶನ್ಸ್ಗಳ ಒಂದು ರಿವಿಷನ್ ವರ್ಕನ್ನು ಸ್ಟಾರ್ಟ್ ಮಾಡಿದ್ದೀವಿ ಎರಡು ಸಿರೀಸ್ಗಳು ಕಂಪ್ಲೀಟ್ ಆಗಿವೆ ಇದು ಥರ್ಡ್ ಸಿರೀಸ್ ಆಗಿದೆ ಇಂಗ್ಲೀಷ್ ಎಕ್ಸ್ಪರ್ಟ್ ಸಿರೀಸ್ ಥರ್ಡ್ ಆಗಿದೆ ಸೊ ಆ ಎರಡು ಸಿರೀಸ್ಗಳನ್ನು ಯಾರು ನೋಡಿಲ್ವೋ ನೀವು ಇಂಗ್ಲೀಷ್ ಪೆಡಗೋಗಿ ಪ್ಲೇಸ್ಗೆ ಹೋಗಿ ನೋಡ್ಬೋದು ಇವತ್ತಿನ ಈ ಕ್ಲಾಸನ್ನು ನಾವು ಪ್ರಾರಂಭಿಸೋಣ ಸೊ ಈಗ ಟೈಮ್ ವೇಸ್ಟ್ ಮಾಡಲ್ಲದೆ ನಾವು ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಟ್ವೆಂಟಿ ಸಿಕ್ಸ್ತ್ ಕಶನ್ ವೆನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಅ ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಎಫರ್ಟ್ ದ ಲ್ಯಾಂಗ್ವೇಜ್ ಈಸ್ ಅಂದರೆ ಒಂದು ಭಾಷೆಯನ್ನು ನಾವು ಉದ್ದೇಶಪೂರ್ವಕವಾಗಿ ಕಾನ್ಷಿಯಸ್ ಎಫರ್ಟ್ ಹಾಕಿ ಕಲಿತೀವಿ ಅದಕ್ಕೆ ಏನಂತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಹಾರ್ನ್ಡ್ ಆಪ್ಷನ್ ಬಿ ಬ್ರಷ್ಡ್ ಅಪ್ ಆಪ್ಷನ್ ಸಿ ಲರ್ನ್ಡ್ ಆಪ್ಷನ್ ಡಿ ಅಕ್ವಯರ್ಡ್ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಲರ್ನ್ ಆಗುತ್ತೆ ಇಲ್ಲಿ ಒಂದು ವೇಳೆ ಸಬ್ ಕಾನ್ಶಿಯಸ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಏನಾಗಬೇಕು ಅಕ್ವೈರ್ಡ್ ಆಗಬೇಕು ಓಕೆ ಮತ್ತು ವಿದೌಟ್ ಕಾನ್ಶಿಯಸ್ ಅಂತಲೂ ಕೊಡಬಹುದು ವಿದೌಟ್ ಕಾನ್ಶಿಯಸ್ ಅಂದರೆ ಯಾವುದೇ ರೀತಿ ನಾವು ಕಾನ್ಶಿಯಸ್ ಎಫರ್ಟ್ ಹಾಕಲ್ದೇ ಕಲಿತೀವಿ ಅದಕ್ಕೆ ಏನಂತಾರೆ ಅಕ್ವೈರ್ಡ್ ಅಂತಾರೆ ನಾವು ಕಾನ್ಶಿಯಸ್ ಎಫರ್ಟ್ ಹಾಕಿ ಉದ್ದೇಶಪೂರ್ವಕವಾಗಿ ಏನು ಕಲಿತೀವಿ ಅದಕ್ಕೆ ಏನಂತಾರೆ ಕಲಿಕೆ ಅಂತಾರೆ ಅಕ್ವೈರ್ಡ್ ಅಂದರೆ ಅರ್ಜನೆ ಲರ್ನ್ಡ್ ಅಂದರೆ ಕಲಿಕೆ ಕಲಿಕೆ ಏನಾಗುತ್ತೆ ನಾವು ರೂಲ್ಸ್ ಮೂಲಕ ಉದ್ದೇಶಪೂರ್ವಕವಾಗಿ ಕಾನ್ಷಿಯಸ್ ಎಫರ್ಟ್ ಹಾಕಿ ಕಲೀಲೇಬೇಕು ಅಂತ ಕಲಿತೀವಿ ಅದಕ್ಕೆ ಲರ್ನ್ಡ್ ಅಂತಾರೆ ಸಬ್ ಕಾನ್ಷಿಯಸ್ ಮೈಂಡಿಂದ ನಾವೇನು ಒಂದು ಭಾಷೆಯನ್ನು ಅರ್ಜನೆ ಮಾಡ್ಕೋತೀವಿ ಸ್ವಾಧೀನಪಡಿಸ್ಕೊಳ್ತೀವಿ ಅದಕ್ಕೆ ಆಕ್ವರ್ಡ್ ಅಂತ ಕರೀತಾರೆ ಟ್ವೆಂಟಿ ಸೆವೆಂತ್ ಕ್ವಶನ್ ಮೇಜರ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಟ್ ಪ್ರೈಮರಿ ಲೆವೆಲ್ ಈಸ್ ಅಂದರೆ ಪ್ರಾಥಮಿಕ ಹಂತದಲ್ಲಿ ಇಂಗ್ಲೀಷ್ ಭಾಷಾ ಬೋಧನೆಯ ಪ್ರಮುಖ ಗುರಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಯೂಸಿಂಗ್ ಇಂಗ್ಲೀಷ್ ಇನ್ ಡಿಫ್ರೆಂಟ್ ಸಿಚುವೇಶನ್ ಆಫ್ ಲೈಫ್ ಆಪ್ಷನ್ ಬಿ ಸ್ಪೀಕಿಂಗ್ ಇಂಗ್ಲೀಷ್ ಇನ್ ಬ್ರಿಟಿಷ್ ಅಸೆಂಟ್ ಆಪ್ಷನ್ ಸಿ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ಸ್ ಆಪ್ಷನ್ ಡಿ ನೋವಿಂಗ್ ದ ಗ್ರಾಮರ್ ಆಫ್ ಇಂಗ್ಲೀಷ್ ಇಲ್ಲಿ ನೋಡಿ ಸ್ಕೋರ್ ಈ ರೀತಿ ಸ್ಕೋರ್ ಬಂದಾಗ ನೀವು ಎಲಿಮಿನೇಟ್ ಮಾಡಿಬಿಡಿ ಆಮೇಲೆ ಗ್ರಾಮರನ್ನು ಹೇಳುವುದು ಇದು ಗುರಿ ಆಗುತ್ತೆ ಇದು ಕೂಡ ಆಗಲ್ಲ ಆಮೇಲೆ ಬ್ರಿಟಿಷ್ ಅಸೈಂಟಲ್ಲಿ ನಾವು ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಯೋದು ಇದು ಕೂಡ ಆಗಲ್ಲ ನಮಗೆ ಪಾಸಿಟಿವ್ ಆದಂಥ ಫಸ್ಟೇ ಒಂದು ಉತ್ತರ ಸಿಕ್ಕಿದೆ ನೋಡಿ ಯಾವುದು ಯೂಸಿಂಗ್ ಇಂಗ್ಲೀಷ್ ಇನ್ ಅ ಡಿಫ್ರೆಂಟ್ ಸಿಚುವೇಶನ್ ಆಫ್ ಲೈಫ್ ಅಂದರೆ ಮಗುವಿಗೆ ನಾವು ದಿನನಿತ್ಯ ಒಂದು ತನ್ನ ಜೀವನದಲ್ಲಿ ಬೇರೆ ಬೇರೆಯಾದಂತಹ ಸಿಚುವೇಶನ್ಗಳಲ್ಲಿ ಇಂಗ್ಲೀಷನ್ನು ಬಳಸಬೇಕು ಬಳಸುವ ಹಾಗೆ ನಾವು ಮಾಡಬೇಕು ಅದು ಮೇನ್ ಆಬ್ಜೆಕ್ಟಿವ್ ಆಗಿದೆ ಸೊ ಎ ಈಸ್ ದ ರೈಟ್ ಆನ್ಸರ್ ಇನ್ನು ಟ್ವೆಂಟಿ ಏಯ್ಟ್ ಕ್ವಶನ್ ವೆನ್ ಅ ಚೈಲ್ಡ್ ಲರ್ನ್ಸ್ ಅ ಲ್ಯಾಂಗ್ವೇಜ್ ನ್ಯಾಚುರಲ್ಲಿ ವಿದೌಟ್ ಮಚ್ ಪ್ರಾಕ್ಟೀಸ್ ಇಟ್ ಈಸ್ ಕಾಲ್ಡ್ ನಾನು ಹೇಳಿದ್ದೆ ಅಲ್ವಾ ಯಾವುದೇ ರೀತಿ ಪ್ರಾಕ್ಟೀಸ್ ಇಲ್ಲದೇ ನ್ಯಾಚುರಲ್ ಆಗಿ ಕಲಿಯೋದು ಅದಕ್ಕೆ ಏನಂತಾರೆ ಆಪ್ಷನ್ ಫೋರ್ ಇದೆ ನೋಡಿ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಸೊ ಡಿ ಈಸ್ ದ ರೈಟ್ ಆನ್ಸರ್ ಇನ್ನು ಟ್ವೆಂಟಿ ನೈನ್ತ್ ಕ್ವೆಶನ್ ದ ಏಮ್ ಆಫ್ ಅ ಗುಡ್ ಟೀಚರ್ ಶುಡ್ ಬಿ ಒಬ್ಬ ಒಳ್ಳೆಯ ಶಿಕ್ಷಕಿಯ ಗುರಿ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಯೂಸ್ ಆಫ್ ಎಕ್ಸ್ಪೆನ್ಸಿವ್ ಟೀಚಿಂಗ್ ಏಡ್ಸ್ ಆಪ್ಷನ್ ಬಿ ಮೇಂಟೈನಿಂಗ್ ಡಿಸಿಪ್ಲೀನ್ ಇನ್ ದ ಕ್ಲಾಸ್ ಆಪ್ಷನ್ ಸಿ ಪ್ರೊವೈಡಿಂಗ್ ಆ್ಯಂಪಲ್ ಅಪಾರ್ಚುನಿಟೀಸ್ ಟು ಲರ್ನ್ ಆಪ್ಷನ್ ಡಿ ಎಕ್ಸ್ಪ್ಲೇನಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ನಾವು ಒಂದು ಪೆಡಗೋಗಿ ಪ್ರಶ್ನೆಯನ್ನು ಈ ರೀತಿ ಚೂಸ್ ಮಾಡಬೇಕಲ್ವ ಫುಲ್ ನಮಗೆ ಪಾಸಿಟಿವ್ ಅನ್ನಿಸ್ಬೇಕು ಓದಿದ ತಕ್ಷಣ ನಮಗೆ ಆ ಒಂದು ಆಪ್ಷನ್ ಇಷ್ಟ ಆಗಬೇಕು ಅದೇನಾಗುತ್ತೆ ಉತ್ತರ ಆಗಿರುತ್ತೆ ಹಾಗಾದರೆ ಇಲ್ಲಿ ಸರಿ ಉತ್ತರ ಯಾವುದು ಸಿ ನೋಡಿ ಈಗ ಫಸ್ಟ್ ಯಾಕಾಗಲ್ಲ ಅಲ್ಲಿ ಟೀಚಿಂಗ್ ಏಡ್ಸ್ಗಳನ್ನು ಉಪಯೋಗಿಸಿದ್ರೆ ಅವರು ಗುಡ್ ಟೀಚರ್ ಆಗ್ತಾರ ಇಲ್ಲ ಮೇಂಟೇನಿಂಗ್ ಡಿಸಿಪ್ಲಿನ್ ಡಿಸಿಪ್ಲೀನನ್ನು ಮೇಂಟೈನ್ ಮಾಡಿದರೆ ನೋ ಅದು ಕೂಡ ಆಗಲ್ಲ ಎಕ್ಸ್ಪ್ಲೇನಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಕಾನ್ಸೆಪ್ಟ್ಗಳನ್ನು ಆಮೇಲೆ ತತ್ವಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗುಡ್ ಟೀಚರ್ ಆಗುತ್ತಾ ಇಲ್ಲ ಸೊ ಹಾಗಾದರೆ ಏನು ಮಾಡಬೇಕು ಒಬ್ಬ ಒಳ್ಳೆಯ ಶಿಕ್ಷಕಿಯ ಗುರಿ ಏನಾಗಬೇಕು ಪ್ರೊವೈಡಿಂಗ್ ಆ್ಯಂಪಲ್ ಅಪಾರ್ಚುನಿಟೀಸ್ ಟು ಲರ್ನ್ ಅಂದರೆ ಕಲಿಕೆಗೆ ಮಕ್ಕಳಿಗೆ ನಾವೇನು ಮಾಡಬೇಕು ಹಲವಾರು ಅಪಾರ್ಚುನಿಟೀಸ್ಗಳನ್ನು ಕೊಡಬೇಕು ಪ್ರೊವೈಡ್ ಮಾಡಬೇಕು ಸೊ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಥರ್ಟಿ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರ್ಯೂ ಅಬೌಟ್ ದ ಬೈಲಿಂಗ್ ಮೆಥಡ್ ಇಲ್ಲೇನು ಕೇಳಿದ್ದಾರೆ ನೋಡಿ ಏನು ಕೇಳ್ಯಾರೆ ನಾಟ್ ಟ್ರ್ಯೂ ಅಂತ ಕೇಳಾರೆ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ ಅಂದರೆ ಸರಿಯಾದಂತಹ ಒಂದು ಆಪ್ಷನ್ ಆಗಿಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಎ ಇಟ್ ಇನ್ವಾಲ್ವ್ಸ್ ಸ್ಯಾಂಡ್ವಿಚ್ ಟೆಕ್ನಿಕ್ ಆಪ್ಷನ್ ಬಿ ಇಟ್ ವಾಸ್ ಡೆವಲಪ್ಡ್ ಬೈ ಎಚ್ ಇ ಪಾಮರ್ ಆಪ್ಷನ್ ಸಿ ಇಟ್ ಗಿವ್ಸ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆಪ್ಷನ್ ಡಿ ಇಟ್ ಪುಟ್ಸ್ ಎಂಪಾಸಸ್ ಆನ್ ಫ್ಲೂಯೆನ್ಸಿ ಆ್ಯಂಡ್ ಅಕ್ಯುರಸಿ ನೀವು ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ಕ್ಲಾಸನ್ನು ನೋಡಿದರೆ ಇದಕ್ಕೆ ಸರಿ ಉತ್ತರ ಡೆಫಿನೆಟ್ಲಿ ಕೊಟ್ಟಿರ್ತೀರಾ ಹೌದಲ್ವಾ ಯಾಕಂದರೆ ಆ ಒಂದು ತರಗತಿಯಲ್ಲಿ ಈ ಪ್ರಶ್ನೆಯನ್ನು ನಾನು ಚರ್ಚಿಸಿದ್ದೀನಿ ಸೊ ನಿಮಗೆ ಎಷ್ಟು ನೆನಪಿದೆ ಅನ್ನೋದಕ್ಕೋಸ್ಕರನೇ ನಾನು ಈ ಕ್ವಶನನ್ನು ಇಲ್ಲಿ ಹಾಕಿದ್ದೀನಿ ಸೊ ಇದಕ್ಕೆ ಸರಿ ಉತ್ತರ ಯಾವುದಾಯಿತು ಆಪ್ಷನ್ ಎ ಇಟ್ ಇನ್ವಾಲ್ವ್ಸ್ ಸ್ಯಾಂಡ್ವಿಚ್ ಟೆಕ್ನಿಕ್ ನಾನು ಸ್ಯಾಂಡ್ವಿಚ್ ಈ ರೀತಿ ತೆಗೆದು ಹೇಳಿದ್ದೆ ಚಿತ್ರವನ್ನು ನೆನಪಾಯಿತಾ ಅಂದರೆ ಬಯಲಿಂಗ್ವಲ್ ಮೆಥಡಲ್ಲಿ ನಾವು ಯಾವ ಒಂದು ಟೆಕ್ನಿಕನ್ನು ಉಪಯೋಗಿಸ್ತೀವಿ ಅಂದರೆ ಸ್ಯಾಂಡ್ವಿಚ್ ಟೆಕ್ನಿಕನ್ನು ಉಪಯೋಗಿಸ್ತೀವಿ ಹಾಗಾದರೆ ನನಗೆ ಒಂದು ಉತ್ತರವನ್ನು ಕಮೆಂಟ್ ಮಾಡಿ ಬೈಲಿಂಗ್ ವಲ್ ಮೆಥಡನ್ನ ಡೆವಲಪ್ ಮಾಡಿದವರು ಯಾರು ಹೂ ಡೆವಲಪ್ಡ್ ಬೈಲಿಂಗ್ ವಲ್ ಮೆಥಡ್ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಿ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಥರ್ಟಿ ಒನ್ ಕ್ವಶನ್ ರೋಲ್ ಪ್ಲೇ ಹೆಲ್ಪ್ಸ್ ಇನ್ ದ ಅಂದರೆ ಒಂದು ಪಾತ್ರ ನಿರ್ವಹಣೆಯನ್ನು ಮಾಡೋದು ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ ನಮಗೆ ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ ಇಂಪ್ರೂವ್ಮೆಂಟ್ ಇನ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂದರೆ ಒಂದು ಭಾಷಾ ಸಂವಹನಕ್ಕೆ ಸಂವಹನದ ಸಾಮರ್ಥ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ನಮಗೆ ರೋಲ್ ಪ್ಲೇ ಹೆಲ್ಪ್ ಮಾಡುತ್ತೆ ಸೊ ಡಿ ಈಸ್ ದ ರೈಟ್ ಆನ್ಸರ್ ಇನ್ನು ಥರ್ಟಿ ಟು ಕ್ವಶನ್ ದ ಇಫೆ ಅಫೆಕ್ಟಿವ್ ಹೈಪೋಥಿಸ್ ಆಫ್ ದ ನ್ಯಾಚುರಲ್ ಅಪ್ರೋಚ್ ಮೀನ್ಸ್ ನಾನು ಬೆಳಗ್ಗೆನೇ ಇದರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ವೋ ಇಂಗ್ಲೀಷ್ ಒಂದು ಪೆಡಗೋಗಿ ಪ್ಲೇಸ್ರಿ ಹೋಗಿ ನೋಡ್ಬೋದು ಕೃಷ್ಣ ಅವರ ಥೇರಿ ಅದರ ಮೇಲೇ ಈ ಪ್ರಶ್ನೆ ಬಂದಿದೆ ದ ಅಫೆಕ್ಟಿವ್ ಹೈಪೋಥಿಸ್ ಆಫ್ ದ ನ್ಯಾಚುರಲ್ ಅಪ್ರೋಚ್ ಅಂದರೆ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ನೋಡಿ ನಾನು ನಿಮಗೆ ಇದರ ಎಕ್ಸ್ಪ್ಲೇನೇಷನನ್ನು ಕೊಟ್ಟಿದ್ದೀನಿ ಸೊ ಈಗ ಕೊಡಲಿಕ್ಕೆ ಹೋಗಲ್ಲ ಲರ್ನರ್ಸ್ ವಿತ್ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಹೈ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಕ್ವೈರ್ ಸೆಕೆಂಡ್ ಲ್ಯಾಂಗ್ವೇಜ್ ಫಾಸ್ಟರ್ ಅಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕಾನ್ಫಿಡೆಂಟಾಗಿ ಕಲೀಲಿಕ್ಕೆ ಆತ್ಮವಿಶ್ವಾಸ ಬರಲಿಕ್ಕೆ ದ ಅಫೆಕ್ಟಿವ್ ಹೈಪೋಥೆಸಿಸ್ ಆಫ್ ದ ನ್ಯಾಚುರಲ್ ಅಪ್ರೋಚ್ ಹೆಲ್ಪ್ ಮಾಡುತ್ತೆ ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಇದರ ಡಿಟೇಲ್ ಆದಂತಹ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕ್ರಶನ್ ಅವರ ಥೇರಿಯನ್ನು ನೋಡಬೇಕು ಥರ್ಟಿ ತ್ರೀ ಕ್ವಶನ್ ವಿಚ್ ಈಸ್ ಟ್ರೂ ಅಬೌಟ್ ಅ ಟೀಚಿಂಗ್ ಏಡ್ಸ್ ಬೋಧನಾ ಸಾಮಗ್ರಿಯ ಒಂದು ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಿದ್ದಾರೆ ದೇ ಮೋಟಿವೇಟ್ ದ ಲರ್ನರ್ಸ್ ಅವರು ಮಕ್ಕಳಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತಾವ ಹೌದು ಹುಟ್ಟಿಸ್ತವೆ ದೇ ಪ್ರಿವೆಂಟ್ ಮೊನೊಟೊನಿ ಅಂತಂದರೆ ಮಗುವಿನ ನಾವು ಏನು ತಡೆಗಟ್ತಾವ ಹೌದು ತಡೆಗಟ್ತಾವೆ ಯಾಕಂದರೆ ಟೀಚಿಂಗ್ ಏಡ್ಸ್ಗಳನ್ನು ಉಪಯೋಗಿಸೋದ್ರ ಮೂಲಕ ಮಗುವಲ್ಲಿ ಆಸಕ್ತಿಯಿಂದ ಕಲಿಯುತ್ತೆ ತಾನು ಅಲ್ಲೋನಾಗಿ ಕೂತು ಬೇಜಾರದಿಂದ ಕಲಿತಾ ಇದ್ದೀನಿ ಅನ್ನುವಂತಹ ಮನೋಭಾವನೆ ಅಲ್ಲಿ ಬರುವುದಿಲ್ಲ ಸೊ ಅದನ್ನು ಮೊನೋಟೋನಿಯನ್ನು ತಡೆಗಟ್ತವೆ ಇದು ಕೂಡ ಸರಿ ಇದೆ ದೇ ಫ್ಯಾಸಿಲಿಟೇಟ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಇದು ಒಂದು ಕಲಿಕೆಗೆ ಬೋಧನೆಗೆ ಫ್ಯಾಸಿಲಿಟೇಟ್ ಮಾಡುತ್ತೆ ಎಸ್ ಇದು ಕೂಡ ಸರಿ ಉತ್ತರ ಹಾಗಾದರೆ ನಮ್ಮ ಉತ್ತರ ಯಾವುದು ಆಲ್ ಆಫ್ ದ ಎಬೋ ಎಲ್ಲ ಒಂದು ಪಾಯಿಂಟ್ಸ್ಗಳು ಸರಿ ಇವೆ ಇವೆಲ್ಲವೂ ಕೂಡ ಸರಿಯಾದಂತಹ ಒಂದು ಆಪ್ಷನ್ಸ್ ಆಗಿವೆ ಟೀಚಿಂಗ್ ಏಡ್ಸ್ ಬಗ್ಗೆ ಹೇಳುವುದಕ್ಕೆ ಇನ್ನು ಥರ್ಟಿ ಫೋರ್ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಟೀಚಿಂಗ್ ಇನ್ ಅ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಈಸ್ ಪಾಸಿಬಲ್ ಥ್ರೂ ಸೇಮ್ ಕ್ವಶನನ್ನು ನಾನು ನಿನ್ನೆ ಕೂಡ ಚರ್ಚಿಸಿದ್ದೀನಿ ಆದರೆ ಅಲ್ಲಿ ಆಪ್ಷನ್ಸ್ ಬೇರೆ ಇತ್ತು ಸೊ ಹೀಗಾಗಿನೇ ನಾನು ನಿಮಗೆ ಕನ್ಫ್ಯೂಸನ್ ಆಗಬಾರ್ದು ಈ ರೀತಿ ಪ್ರಶ್ನೆ ಬಂದಾಗ ಕನ್ಫ್ಯೂಸನ್ ಕ್ರಿಯೇಟ್ ಆಗಬಾರ್ದು ಅಂತಲೇ ಈ ಪ್ರಶ್ನೆನ ನಾನು ಹಾಕಿದ್ದೀನಿ ಅಲ್ಲಿ ಏನಿತ್ತು ರೋಲ್ ಪ್ಲೇ ಅಲ್ಲಿ ಸರಿ ಉತ್ತರವನ್ನು ಮಾಡಿದ್ವಿ ಅಲ್ಲಿ ಡಿಸ್ಕಷನ್ ಕೂಡ ಇತ್ತು ಡೆಮೊನ್ಸ್ಟ್ರೇಷನ್ ಮೆಥಡ್ ಕೂಡ ಇತ್ತು ಆದರೆ ನಾವು ಅಲ್ಲಿ ಏನು ಚೂಸ್ ಮಾಡಿದ್ವಿ ರೋಲ್ ಪ್ಲೇ ಯಾಕಂದರೆ ಅತಿ ಹತ್ತಿರವಾದಂತಹ ಉತ್ತರ ಯಾವುದಾಗಿತ್ತು ಅಲ್ಲಿ ನಮಗೆ ರೋಲ್ ಪ್ಲೇ ಆಗಿತ್ತು ಪಾತ್ರ ನಿರ್ವಹಣೆ ಆಗಿತ್ತು ಆದರೆ ಇಲ್ಲಿ ಸರಿ ಉತ್ತರ ಯಾವುದಾಗುತ್ತೆ ಆಪ್ಷನ್ ಡಿ ಅಂದರೆ ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದ ಪಾರ್ಟಿಸಿಪೇಷನ್ ಆಗಬೇಕು ಶು ಎಲ್ಲ ಮಕ್ಕಳು ಕೂಡ ಒಂದು ಭಾಗವಹಿಸಬೇಕು ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ನಲ್ಲಿ ಸೊ ಹೇಗೆ ನಾವು ಅವರನ್ನು ಭಾಗವಹಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಯಾವ ಟೆಕ್ನಿಕನ್ನು ಬಳಸಬೇಕು ಅಂದರೆ ಡಿಸ್ಕಷನ್ ಮಾಡಬೇಕು ಹಾಗೆ ಡೆಮೊ ಕೊಡಬೇಕು ಡೆಮೊನ್ಸ್ಟ್ರೇಷನ್ ಮೆಥಡ್ ಅವ್ರಿಗೆ ಡೆಮೊ ಕೊಡಲಿಕ್ಕೆ ಅವಕಾಶವನ್ನು ಮಾಡಬೇಕು ಈ ರೀತಿ ಮಾಡುವುದರಿಂದ ಎಲ್ಲ ಮಕ್ಕಳು ಗರಿಷ್ಠ ಮಟ್ಟದಲ್ಲಿ ಎಲ್ಲ ಮಕ್ಕಳು ಕೂಡ ಪಾರ್ಟಿಸಿಪೇಷನ್ ಮಾಡ್ತವೆ ಇಲ್ಲಿ ಲಕ್ಚರ್ ಮೆಥಡ್ ಇದೆ ಮೆಥಡಲ್ಲಿ ಏನು ಪ್ಯಾಸಿವ್ ಆಗುತ್ತೆ ಶಿಕ್ಷಕರು ಹೇಳ್ತಾ ಹೋಗ್ತಾರೆ ನಾವು ಕೇಳಿಸ್ಕೊಳ್ತಾ ಹೋಗ್ತೀವಿ ಟ್ರಾನ್ಸ್ಲೇಷನ್ ಮೆಥಡ್ ಇದೇನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋದು ಇಂಡಕ್ಟಿವ್ ಅನುಗಮನ ಇಲ್ಲಿಯೂ ಕೂಡ ಯಾರೂ ಪಾರ್ಟಿಸಿಪೇಟ್ ಆಗಲ್ಲ ಹಾಗಾದರೆ ಇದು ಅತಿ ಹತ್ತಿರವಾದ ಉತ್ತರ ಇದೆ ಡಿಸ್ಕಷನ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಮೆಥಡ್ ನಿನ್ನೆ ಕೂಡ ಈ ಆಪ್ಷನ್ ಇತ್ತು ಹಾಗೇ ರೋಲ್ ಪ್ಲೇ ಕೂಡ ಇತ್ತು ಇದಕ್ಕೆ ಹತ್ತಿರ ಆದಂತಹದ್ದು ರೋಲ್ ಪ್ಲೇ ಆಗಿದ್ದಕ್ಕೆ ನಾವು ಅದನ್ನು ಚೂಸ್ ಮಾಡಿದ್ವಿ ಇಲ್ಲಿ ಈ ಆಪ್ಷನ್ಸಲ್ಲಿ ನಮಗೆ ಅತಿ ಹತ್ತಿರವಾದಂಥದ್ದು ಡಿ ಆಗಿದೆ ಸೊ ಡಿಯನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಈ ರೀತಿ ಪ್ರಶ್ನೆಗಳು ಬರುತ್ತವೆ ಸೊ ಅದಕ್ಕೆ ನಾನು ಈ ಪ್ರಶ್ ಪ್ರಶ್ನೆಯನ್ನು ಹಾಕಿದ್ದೀನಿ

ಇಂಗ್ಲೀಷ್ ಪಡಹೋಗಿಗೆ ಕ್ಲಾಸ್ ಮಾಡಿದ್ವಿ ಅದರಲ್ಲಿಯೂ ಕೂಡ ಹೇಳಿದ್ದೀನಿ ಹಾಗೆ ಎನ್ ಸಿ ಎಫ್ ಬಗ್ಗೆ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಹೇಳಿದ್ದೀನಿ ಈ ಬಹುಭಾಷಾ ತತ್ವವನ್ನು ನಾವು ಏನು ಮಾಡಬಾರ್ದು ಅಡ್ಡಿ ಅಂತ ತಿಳ್ಕೊಬಾರ್ದು ಇದನ್ನು ಸಂಪನ್ಮೂಲ ಅಂತ ತಿಳ್ಕೊಬೇಕು ಅಸ್ಸೆಟ್ ಅಂತ ತಿಳ್ಕೊಬೇಕು ರಿಸೋರ್ಸ್ ಅಂತ ತಿಳ್ಕೊಬೇಕು ಅಂತ ಹೇಳಿದ್ದೆ ಸೊ ಹಾಗಾದರೆ ಇಲ್ಲಿ ಉತ್ತರ ಯಾವುದಾಯ್ತು ಆ್ಯ ಅಸ್ಸೆಟ್ ಇಲ್ಲೇ ಅಸೆಟ್ ಬದಲಾಗಿ ರಿಸೋರ್ಸ್ ಅಂತ ಕೊಡ್ತಾರೆ ಈ ಮಲ್ಟಿಲಿಂಗ್ವ್ಯಾಲಿಸಮ್ ಇದು ಕ್ವಶನಲ್ಲಿ ಇತ್ತು ಕೆಳಗೆ ಒಂದು ವೇಳೆ ಅಸೆಟ್ ಅಥವಾ ರಿಸೋರ್ಸ್ ಇತ್ತು ಅಂದರೆ ನೀವು ಕಣ್ಮುಚ್ಚಿ ಆನ್ಸರನ್ನು ಮಾಡ್ಬೋದು ಅದೇ ಅದಕ್ಕೆ ಸರಿಯಾದಂಥ ಆನ್ಸರ್ ಆಗಿರುತ್ತೆ ಥರ್ಟಿ ಸಿಕ್ಸ್ತ್ ಕಶನ್ ಲಿಸ್ನಿಂಗ್ ಟು ಅ ಸ್ಪೀಚ್ ಇನ್ ಇಂಗ್ಲೀಷ್ ಸಮ್ ಟೈಮ್ಸ್ ವಿ ಲಿಸನ್ ಟು ಬೇಸಿಕ್ ಯೂನಿಟ್ ಆಫ್ ಸೌಂಡ್ಸ್ ಸೆಲೆಬಲ್ ಆ್ಯಂಡ್ ಅ ವರ್ಡ್ ದೆನ್ ಆಫ್ ದ ಕಂಪ್ಲೀಟ್ ಸ್ಪೀಚ್ ದಿಸ್ ಮೆಂಟಲ್ ಪ್ರೊಸೆಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಇಲ್ಲಿ ನಾನು ಬಾಟಮ್ ಅಪ್ ಅಪ್ರೋಚ್ ಮತ್ತು ಡೌನ್ ಅಪ್ರೋಚ್ ಬಗ್ಗೆ ಒಂದು ಇಮೇಜನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ಮಗು ಕೇಳಿಸ್ಕೊಳ್ಬೇಕಾದ್ರೆ ಸ್ಟಾರ್ಟಿಂಗಿಂದ ಕೇಳಿಸ್ಕೊಳ್ತಾ ಇದೆ ಅಂದರೆ ಬೇಸಿಕ್ ಫಸ್ಟು ಸೌಂಡನ್ನು ನಂತರ ಸೆಲ್ಯಾಬಲನ್ನು ನಂತರ ವರ್ಡನ್ನು ಕೊನೆಗೆ ಅದು ಸ್ಪೀಚ್ ಸೆಂಟೆನ್ಸ್ ಕಂಪ್ಲೀಟ್ ಸೆಂಟೆನ್ಸನ್ನು ಕೇಳಿಸ್ಕೊಳ್ತಾ ಇದೆ ಹಾಗಾದರೆ ಈ ಒಂದು ಮೆಂಟಲ್ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿ ಉತ್ತರ ಯಾವುದಾಗತ್ತಂದರೆ ಬಾಟಮ್ ಅಪ್ ಅಪ್ರೋಚ್ ಯಾಕೆ ಆಗುತ್ತೆ ಅಂದರೆ ಮಗು ಇಲ್ಲಿ ಬೇಸಿಕ್ದಿಂದ ಹೋಗ್ತಾ ಸೌಂಡ್ಸ್ ಸೌಂಡ್ಸ್ದಿಂದ ನಂತರ ಸೆಲ್ಯಾಬಲ್ ನಂತರ ವರ್ಡ್ ನಂತರ ಸ್ಪೀಚ್ಗೆ ಬೇಸಿಕ್ದಿಂದ ಏನು ಈ ರೀತಿ ತಳಪಾಯ ಇಲ್ಲಿ ಬೇಸಿಕ್ ಬಾಟಮ್ ಇದು ಈ ಬಾಟಮ್ದಿಂದ ಏನು ಮೇಲೆ ಹೋಗುತ್ತಲ್ವ ಇದಕ್ಕೆ ಏನಂತ ಕರೀತಾರೆ ಬಾಟಮ್ ಅಪ್ ಅಪ್ರೋಚ್ ಅಂತ ಕರೀತಾರೆ ಹಾಗಾದರೆ ಟಾಪ್ ಡೌನ್ ಅಪ್ರೋಚ್ ಅಂದ್ರೇನು ಮೊದಲು ಸ್ಪೀಚನ್ನು ಕೇಳ್ಕೊಳ್ಳುತ್ತೆ ಸ್ಪೀಚ್ ನಂತರ ವರ್ಡ್ ಬರುತ್ತೆ ವರ್ಡ್ ನಂತರ ಸೆಲಾಬಲ್ ಬರುತ್ತೆ ನಂತರ ಸೌಂಡ್ ಸೊ ಈ ರೀತಿ ಟಾಪ್ದಿಂದ ಕೆಳಗೆ ಇಳಿತಾ ಬರುತ್ತೆ ಸೊ ಇದಕ್ಕೆ ಟಾಪ್ ಡೌನ್ ಅಪ್ರೋಚ್ ಅಂತಾರೆ ಇದು ಸಿ ಟೆಟ್ನ ಫೇವ್ರೆಟ್ ಕ್ವಶನ್ ಆಗಿದೆ ಪ್ರತಿ ಕ್ವಶನ್ ಪೇಪರಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ಬಂದಿದೆ ಸೊ ಕನ್ಫ್ಯೂಸ್ ಆಗುತ್ತೆ ನನಗೂ ಕೂಡ ಸ್ಟಾರ್ಟಿಂಗ್ ತುಂಬ ಕನ್ಫ್ಯೂಸ್ ಆಗಿತ್ತು ನಾನು ಒಂದು ಈಸಿ ಟ್ರಿಕ್ಸ್ನ ನೆನ್ಪಿಟ್ಕೊಂಡೆ ಹೇಗಂತಂದರೆ ಈಗ ಬಾಟಮ್ ಅತ್ತ ಬಾಟಮ್ ಅಪ್ ಅಂದ್ರೇನು ಬೇಸಿಕ್ ಬೇಸಿಕ್ ಅಂತ ನೆನ್ಪಿಟ್ಕೊಂಡೆ ಬಿ ಬಿ ಬರುತ್ತಲ್ವ ಈ ರೀತಿ ನೆನ್ಪಿಟ್ಕೊಳ್ಳಿ ಬೇಸಿಕ್ದಿಂದ ಕೊನೆವರೆಗೂ ಏನು ಕಲಿತಾ ಹೋಗ್ಕಾನಲ್ಲ ಕೆಳಗಿನಿಂದ ಮೇಲಕ್ಕೆ ಅದು ಬಾಟಮ್ ಅಪ್ ಬಾಟಮ್ದಿಂದ ಮೇಲಕ್ಕೆ ಟಾಪ್ಗೆ ಹೋಗ್ತಾನೆ ಸೊ ಇದು ಬಾಟಮ್ ಅಪ್ ಅಪ್ರೋಚ್ ಆಯಿತು ಇನ್ನು ಟಾಪ್ ಅಂದರೆ ಇಲ್ಲಿ ಸೆಂಟೆನ್ಸ್ ದಿಂದ ಕಡಿಮೆ ಅಂದರೆ ಕೆಳಗೆ ಬರ್ತಾನೆ ಈ ರೀತಿ ಕೆಳಗೆ ಬರೋದೇನಾಯಿತು ಟಾಪ್ ಡೌನ್ ಟಾಪ್ ಟಾಪ್ ಅಂದರೆ ಏನು ಮೇಲೆ ಮೇಲೆ ಸೆಂಟೆನ್ಸ್ ಕಲಿತಾನೆ ಆಮೇಲೆ ವರ್ಡ್ ಕಲಿತಾನೆ ಆಮೇಲೆ ಸಿಲೆಬಸ್ ಕಲಿತಾನೆ ನಂತರ ಸೌಂಡ್ಸ್ ಕಲಿತಾನೆ ಈ ರೀತಿ ಕೆಳಗಡೆ ಇಳಿತಾ ಬರ್ತಾನೆ ಫಸ್ಟ್ ಫುಲ್ ಎಲ್ಲ ಕಲಿತು ನಂತರ ಹಾಗೆ ನಾನು ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಹೇಳಬೇಕಾದ್ರೆ ಒಂದು ವಿಷಯನ ಮರೆತಿದೆ ಈ ಬಾಟಮ್ ಅಪ್ ಮತ್ತು ಟಾಪ್ ಡೌನ್ ಅಪ್ರೋಚ್ ಇದೆ ಅಲ್ವಾ ಈ ಬಾಟಮ್ ಅಪ್ ಅಪ್ರೋಚ್ ಇದು ಇಂಡಕ್ಟಿವ್ ಮೆಥಡ್ಗೆ ಬರುತ್ತೆ ಅಂದರೆ ಇಂಡಕ್ಟಿವ್ ಮೆಥಡಲ್ಲಿ ನಾವು ಏನು ಮಾಡ್ತಿದ್ವಿ ಉದಾಹರಣೆಯನ್ನು ನೋಡ್ತಿದ್ವಿ ಹೌದು ತಾನೆ ಉದಾಹರಣೆಗಳ ಮೂಲಕ ನಾವು ಎಲ್ಲಿ ಹೋಗ್ತಿದ್ವಿ ಒಂದು ಸಾಮಾನ್ಯ ತತ್ವದ ಕಡೆ ಹೋಗ್ತಿದ್ವಿ ಉದಾಹರಣೆಗಳಿಂದ ತತ್ವ ಕೊನೆಗೆ ನಾವು ಹೋಗಿ ಮುಟ್ತಾ ತತ್ವಕ್ಕೆ ಹೋಗಿ ಮುಡ್ತಾ ಸೊ ಇದು ಬಾಟಮ್ ಅಪ್ ಅಪ್ರೋಚ್ ಆಯಿತು ನಂತರ ನಾವು ತತ್ವದಿಂದ ಮೇನ್ ತತ್ವದಿಂದ ಏನು ಬರ್ತಾ ಇದ್ವಿ ಹಾಗಾದರೆ ಇದು ಏನಾಯಿತು ಡಿಡಕ್ಟಿವ್ ಮೆಥಡ್ ಡಿಡಕ್ಟಿವ್ ಮೆಥಡಲ್ಲಿ ಯಾವ್ದು ಬರುತ್ತೆ ಟಾಪ್ ಡೌನ್ ಅಪ್ರೋಚ್ ಬರುತ್ತೆ ಇಂಡಕ್ಟಿವ್ ಮೆಥಡಲ್ಲಿ ಯಾವ್ದು ಬರುತ್ತೆ ಬಾಟಮ್ ಅಪ್ ಬರುತ್ತೆ ಇದು ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ನೀವೇನು ನಾನೇನು ಮಾಡ್ತೀನಿ ಪ್ರತಿ ಕ್ವಶನ್ ಪೇಪರಲ್ಲಿಯೂ ಅಂದರೆ ಒಂದು ಸೀರೀಸ್ನಲ್ಲಿಯೂ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಹೋಗ್ತೀನಿ ಆಗ ನಿಮಗೆ ಈ ಕಾನ್ಸೆಪ್ಟ್ ಈಸಿ ಆಗುತ್ತೆ ಯಾಕಂದರೆ ಪ್ರತಿ ಬಾರಿ ನಾವೇನು ಪುನರಾವರ್ತನೆ ಮಾಡ್ತೀವಲ್ವ ಆವಾಗಲೇ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಫಸ್ಟ್ ಟೈಮ್ ಎಲ್ಲರಿಗೂ ಇದು ಕನ್ಫ್ಯೂಸ್ ಆಗುತ್ತೆ ಬಾಟಮ್ ಅಪ್ ಅಂದರೆ ಏನು ಟಾಪ್ ಡೌನ್ ಅಂದರೆ ಏನು ಕನ್ಫ್ಯೂಸ್ ಆಗುತ್ತೆ ಆದರೆ ಇವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ ಬಾಟಮ್ ಅಂದರೆ ಕೆಳಗಿನಿಂದ ಮೇಲಕ್ಕೆ ಹೋಗೋದು ಬೇಸಿಕ್ನಿಂದ ಕೊನೆಯವರೆಗೂ ಕಲಿಯೋದು ಟಾಪ್ ಡೌನ್ ಅಂದರೆ ಮೇಲಿಂದ ಕೆಳಕ್ಕೆ ಟಾಪ್ ಅಂದರೆ ಸೆಂಟೆನ್ಸ್ನಿಂದ ಕೆಳಗಡೆ ಕಲಿತಾ ಬರೋದು ಇದಕ್ಕೆ ಟಾಪ್ ಡೌನ್ ಅಂತಾರೆ ಬೇರೆ ಬೇರೆ ಪ್ರಶ್ನೆ ತುಂಬ ಇವೆ ಏನು ಮಾಡೋಣ ನಾವು ಪ್ರತಿಯೊಂದು ಸೆಷನಲ್ಲಿಯೂ ಕೂಡ ಇದರ ಮೇಲೆ ಒಂದೊಂದು ಪ್ರಶ್ನೆಯನ್ನು ನಾನು ಹಾಕ್ತಾ ಹೋಗ್ತೀನಿ ಹಾಗೆ ಅವಾಗ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಅವಾಗ ನಿಮಗೇನು ವಿಷಯ ಒಂದು ಗಟ್ಟಿಗೊಳ್ಳುತ್ತೆ ಪುನರಾವರ್ತನೆ ಆದಾಗಲೇ ನಮಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗೋದು ಹೌದಲ್ವ ಸೊ ಪ್ರತಿ ಸಿರೀಸಲ್ಲಿಯೂ ಕೂಡ ಈ ಒಂದು ಅಪ್ರೋಚ್ ಮೇಲೆ ಒಂದೊಂದು ಪ್ರಶ್ನೆಯನ್ನು ಹಾಕ್ತಾ ಹೋಗೋಣ ಚರ್ಚಿಸ್ತಾ ಹೋಗೋಣ ಹಾಗೆ ವಿಷಯವನ್ನು ತಿಳಿದುಕೊಳ್ತಾ ಹೋಗೋಣ ಎಲ್ಲ ಕ್ವಶನ್ಸ್ಗಳು ನಾನು ತುಂಬಾ ಸೆಲೆಕ್ಟ್ ಮಾಡಿ ಕ್ವಶನ್ಸ್ನ ಆಯ್ಕೆ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ಯಾವಾಗಲೂ ನೀವು ನೋಟಿಫೈ ಆಗಿರ್ಬೋದು ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು